ಬಸವ ಟಿವಿ ವೀಕ್ಷಕರಿಗೆ ಮನಃಪೂರ್ವಕವಾದ ನಮಸ್ಕಾರಗಳು ಕಳೆದ ಸಂಚಿಕೆಯಲ್ಲಿ ನಾನು ಅರಿವು ನಮ್ಮೊಳಗೆ ಹುಟ್ಟುವಂತದ್ದು ಜ್ಞಾನ ನಮ್ಮೊಳಗೆ ಹುಟ್ಟುವಂತದ್ದು ಅನ್ನೋದನ್ನ ಹೇಳ್ತಾ ಇದ್ದೆ ಆ ವಿಷಯವನ್ನ ಮತ್ತೆ ನಾನು ಇಲ್ಲಿ ಮುಂದುವರಿಸ್ತಾ ಇದ್ದೇನೆ ದೇವುಡು ಅವರ ಕಾದಂಬರಿಯಲ್ಲಿ ಬರುವ ಒಂದು ಘಟನೆಯನ್ನ ನಾನು ನೆನಪು ಮಾಡ್ಕೊಳ್ತಾ ಇದ್ದೆ ಏನಪ್ಪ ಅಂತ ಹೇಳಿದ್ರೆ ವಿಶ್ವಾಮಿತ್ರ ಬೇಟೆಗಾಗಿ ಬಂದಿರ್ತಾನೆ ಬಂದಿದಾಗ ಅಲ್ಲಿ ಆತನಿಗೆ ದಣಿವಾಗುತ್ತೆ ಆತನ ಪರಿವಾರವೆಲ್ಲ ಅಲ್ಲೇ ಇದ್ದಂತ ವಸಿಷ್ಠ ಮುನಿಗಳ ಆಶ್ರಮಕ್ಕೆ ಬರ್ತಾರೆ ವಸಿಷ್ಠರು ಬಹಳ ಪ್ರೀತಿ ಆದರಗಳಿಂದ ಅವರನ್ನು ಸ್ವಾಗತಿಸಿ ಅವರಿಗೆ ಬಹಳ ಸಮೃದ್ಧವಾದ ಒಂದು ಸಂತೃಪ್ತಿಯಾದ ಆತಿಥ್ಯವನ್ನ ನೀಡುತ್ತಾರೆ ಅದನ್ನ ನೋಡಿ ವಿಶ್ವಾಮಿತ್ರ ಏನಪ್ಪ ಇದು ಕಾಡಲ್ಲಿ ಇರುವಂತ ಒಬ್ಬ ಮುನಿ ಇಷ್ಟು ಜನರಿಗೆ ಆತಿಥ್ಯವನ್ನ ನೀಡೋಕೆ ಹೇಗೆ ಸಾಧ್ಯ ಆಯಿತು ಒಂದು ಸಣ್ಣ ಅನುಮಾನ ವಿಶ್ವಾಮಿತ್ರನಿಗೆ ಕಾಡುತ್ತೆ ಆ ಅನುಮಾನದಲ್ಲಿ ವಿಶ್ವಾಮಿತ್ರ ವಸಿಷ್ಠರನ್ನ ಹೇಳ್ತಾನೆ ಹೆಂಗೆ ಹೆಂಗೆ ಸಾಧ್ಯ ಆಯಿತು ನಿನಗೆ ಅಂತ ಹೇಳಿ ಆಗ ವಸಿಷ್ಠ ಹೇಳ್ತಾನೆ ಇಂದ್ರನಿಂದ ಬಂದ ನಂದಿನಿ ಆ ಹಸುವಿನಿಂದ ಹಸುವಿನ ಕರುಣೆಯಿಂದ ಹಸುವಿನ ಕೊಡುಗೆಯಿಂದ ನಾನು ಇಷ್ಟು ಜನರಿಗೆ ಆತಿಥ್ಯ ಮಾಡೋಕೆ ಸಾಧ್ಯ ಆಯಿತು ಅಂತ ವಸಿಷ್ಠರು ಹೇಳ್ತಾರೆ ಆಗ ವಿಶ್ವಾಮಿತ್ರ ಹೇಳ್ತಾನೆ ವಸಿಷ್ಠರಿಗೆ ಅಲ್ಲ ನೀ ಕಾಡಲ್ಲಿರೋ ಒಬ್ಬ ಮುನಿ ಇಷ್ಟು ಸೌಕರ್ಯಗಳನ್ನು ಕೊಡುವಂಥ ಈ ನಂದಿನಿ ಒಬ್ಬ ರಾಜನಾದ ನನ್ನ ಬಳಿ ಕೌಶಿಕ ಅನ್ನುವ ರಾಜನಾಗಿರ್ತಾನೆ ವಿಶ್ವಾಮಿತ್ರ ಆಗಿನ ವಿಶ್ವಾಮಿತ್ರನಾಗಿರೋದಿಲ್ಲ ಈ ರಾಜನಾದ ನನ್ನ ಬಳಿ ಈ ನಂದಿನಿ ಇದ್ದರೆ ಎಷ್ಟೋ ಜನರು ಉಪಕಾರ ಆಗುತ್ತೆ ನೀನು ನನಗೆ ಅದನ್ನು ಕೊಡು ಅಂತ ಹೇಳಿ ಕೇಳ್ತಾನೆ ವಸಿಷ್ಠ ಹೇಳ್ತಾನೆ ಇಲ್ಲ ಇಲ್ಲ ಇದು ಕಾಣಿಕೆಯಾಗಿ ನನಗೆ ಬಂದದ್ದು ಇದನ್ನು ದಾನವಾಗಿ ಬಂದದ್ದು ಇದನ್ನು ನಾನು ಇನ್ನೊಬ್ಬರಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂದಾಗ ವಿಶ್ವಾಮಿತ್ರ ಬಹಳ ಕೋಪಿಸ್ಕೊಂಡು ಹೋಗ್ತಾನೆ ಹೋದವನು ಅಷ್ಟಕ್ಕೆ ಸುಮ್ಮನೆ ಆಗೋದಿಲ್ಲ ಅವನು ಅವನೇನು ಮಾಡ್ತಾನೆ ಮತ್ತೆ ಇಡೀ ಸೈನ್ಯ ಪರಿವಾರದ ಸಮೇತ ವಸಿಷ್ಠ ಮುನಿಗಳ ಆಶ್ರಮಕ್ಕೆ ದಂಡೆತ್ತಿ ಬರ್ತಾನೆ ಅಂದರೆ ಹೇಗಾದರೂ ಸರಿ ಬಲವಂತವಾಗಾದರೂ ಸರಿ ಆ ನಂದಿನಿಯನ್ನು ಪಡ್ಕೊಳ್ಬೇಕು ಅನ್ನೋ ಛಲ ವಿಶ್ವಾಮಿತ್ರನ ಹುಟ್ಟುತ್ತೆ ಆ ಸಂದರ್ಭದಲ್ಲಿ ವಸಿಷ್ಠ ಮಹರ್ಷಿಗಳು ಆಶ್ರಮದಲ್ಲಿಲ್ಲ ಅರುಂಧತಿ ದೇವಿ ಹೇಗೆ ಆಶ್ರಮವನ್ನು ರಕ್ಷಿಸೋದು ವಸಿಷ್ಠರ ತಪೋದಂಡವನ್ನು ಹಿಡಿದು ಇಡೀ ವಿಶ್ವಾಮಿತ್ರವನ್ನು ಸೈನ್ಯವನ್ನು ತಡೀತಾಳು ತಪೋ ಶಕ್ತಿಯಿಂದ ತಡೀತಾಳು ಆಗ ವಿಶ್ವಾಮಿತ್ರನಿಗನಿಸುತ್ತೆ ಇಡೀ ಈ ನನ್ನ ರಾಜ್ಯ ಸಂಪತ್ತು ಈ ಸೈನ್ಯ ಶಕ್ತಿ ಇದಕ್ಕೆಲ್ಲಕ್ಕಿಂತ ದೊಡ್ಡದಾದದ್ದು ತಪೋಶಕ್ತಿ ಈ ಶಕ್ತಿಯನ್ನು ನಾನು ಪಡ್ಕೊಳ್ಬೇಕಲ್ಲ ಅಂತ ಹೇಳಿ ಆಗ ಆತ ತನ್ನ ರಾಜಪದವಿಯನ್ನು ಬಿಟ್ಟು ಕಾಡಿಗೆ ಬರ್ತಾನೆ ಇದನ್ನೆಲ್ಲ ಅರ್ಥಕೊಂಡಂತಹ ವಸಿಷ್ಠರೇನು ಮಾಡ್ತಾರೆ ಪರಮಾನಂದ ಅಂತ ಒಬ್ಬ ಶಿಷ್ಯನನ್ನು ಕರೆದು ಹೇಳ್ತಾರೆ ನೋಡು ವಿಶ್ವಾಮಿತ್ರ ತಪಸ್ಸಿಗೆ ಅಂತ ಕಾಡಿಗೆ ಬಂದಿದ್ದಾನೆ ಆದರೆ ಆತನಿಗೆ ಕೆಲವು ಮಾರ್ಗದರ್ಶನಗಳು ಬೇಕಾಗಿದೆ ಮುಂದೆ ಆತನಿಂದ ಹಲವಾರು ಕೆಲಸ ಆಗಬೇಕಾಗಿದೆ ಹೋಗು ನೀನು ಹೋಗಿ ಅವನಿಗೆ ಮಾರ್ಗದರ್ಶನವನ್ನು ಕೊಡು ಅಂತ ಹೇಳಿ ಹೇಳ್ತಾರೆ ಸರಿ ಆ ಮಾರ್ಗದರ್ಶನವನ್ನು ಕೊಡೋಕೆ ಅಂತ ಪರಮಾನಂದ ವಿಶ್ವಾಮಿತ್ರನ ಬಳಿಗೆ ಬರ್ತಾನೆ ವಿಶ್ವಾಮಿತ್ರನ ಬಳಿಗೆ ಬಂದಾಗ ವಿಶ್ವಾಮಿತ್ರ ಎಲ್ಲದಕ್ಕೂ ತಪಸ್ಸು ಅಂದ್ರೇನು ತಪಸ್ಸು ಯಾಕೆ ಮಾಡೋದು ಹೆಂಗೆ ಮಾಡೋದು ಈ ಥರದ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾರೆ ಪರಮಾನಂದ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಅವನಿಗೆ ಮಾರ್ಗದರ್ಶನವನ್ನು ಮಾಡ್ತಾನೆ ಒಂದಷ್ಟು ದಿನ ವಿಶ್ವಾಮಿತ್ರ ತಪಸ್ಸಿನಲ್ಲಿ ನಿರತನಾಗ್ತಾನೆ ಆಮೇಲೆ ಬಂದಾಗ ಅವನಿಗೆ ಏನೋ ತನ್ನೊಳಗಾದ ಬದಲಾವಣೆ ಏನೋ ರೋಮಾಂಚನ ಅವನಿಗೆ ಉಂಟಾಗುತ್ತೆ ಅದನ್ನು ಪರಮಾನಂದನನ್ನು ಕೇಳ್ತಾನೆ ಆಗ ಅವನು ಹೇಳ್ತಾನೆ ಪರಮಾನಂದ ಒಂದು ಮಾತನ್ನು ಹೇಳ್ತಾನೆ ನೋಡು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೊರಗಿನಿಂದ ಸಿಕ್ಕೋದಿಲ್ಲ ನಿನ್ನೊಳಗೆ ಪ್ರಶ್ನೆ ಹುಟ್ಟಿದೆ ನಿನ್ನೊಳಗೆ ಉತ್ತರ ಸಿಕ್ಕುತ್ತೆ ಆ ಅರಿವು ನಿನ್ನೊಳಗೆ ಇರುತ್ತೆ ಆ ಯೋಚನೆ ಆ ಚಿಂತನೆ ನಿನ್ನ ಮನಸ್ಸಲ್ಲಿ ಬಂದಿದೆ ಅದನ್ನು ಚಿಂತಿಸ್ತಾ ಹೋಗು ಯೋಚಿಸ್ತಾ ಹೋಗು ಆಲೋಚಿಸ್ತಾ ಹೋಗು ಉತ್ತರ ಹೆಂಗೆ ಅಂತ ಹೇಳಿದ್ರೆ ಒಂದು ಹಾವು ತನ್ನ ಸುತ್ತ ತಾನೇ ಸುರುಳಿಯನ್ನು ಸುತ್ತಕೊಂಡು ಮಲಗಿದ್ದಾಗ ಹೆಡೆ ಮತ್ತು ಬಾಲದ ನಡುವೆ ಒಂದು ಸಮಾನಾಂತರ ಬರುತ್ತಲ್ಲ ಹಾಗೆ ಪ್ರಶ್ನೆ ಮತ್ತು ಉತ್ತರಗಳು ಇದೇ ರೀತಿ ನಿನ್ನೊಳಗೆ ಪ್ರಶ್ನೆ ನಿನ್ನಲ್ಲಿ ಹುಟ್ಟಿದೆ ಉತ್ತರವೂ ನಿನ್ನಲ್ಲೇ ಸಿಕ್ಕುತ್ತೆ ಅದು ಜ್ಞಾನವೂ ನಿನ್ನಲ್ಲೇ ಸಿಕ್ಕುತ್ತೆ ಅಂತ ಹೇಳಿ ಹೇಳ್ತಾ ಅಂದರೆ ಯಾವ ಆಲೋಚನೆ ಚಿಂತನೆಗಳು ನಮ್ಮಲ್ಲಿ ಹುಟ್ಕೊಳ್ತಾವೋ ಅದಕ್ಕೆ ಉತ್ತರ ಕೂಡ ನಮ್ಮೊಳಗೆ ಗುರುವಿನಿಂದ ಮತ್ತು ನಾವು ಪಡ್ಕೊಳ್ಳೋ ಶಿಕ್ಷಣದಿಂದ ಮಾರ್ಗದರ್ಶನ ಸಿಕ್ಕುತ್ತೆ ಹೊರತು ಜ್ಞಾನದ ಅರಿವಿನ ಉದಯ ಆಗುವುದು ನಮ್ಮ ಮನಸ್ಸಿನಲ್ಲಿ ಇದನ್ನು ಪರಮಾನಂದ ವಿಶ್ವಾಮಿತ್ರನಿಗೆ ಅರ್ಥ ಮಾಡಿಸ್ಕೊಡ್ತಾಳೆ ಇನ್ನೂ ಬಹಳ ಸುಲಭವಾಗಿ ಸರಳವಾಗಿ ಅರ್ಥ ಮಾಡಿಸ್ಬೇಕು ಅರ್ಥ ಆಗಬೇಕು ಅಂತ ಹೇಳಿದ್ರೆ ನೋಡಿ ಯಾವುದೇ ಒಂದು ಜ್ಞಾನ ಈಗ ಐನ್ಸ್ಟೀನ್ ಥಿಯರಿ ಅಂತ ತಗೊಳ್ಬೇಕು ಐನ್ಸ್ಟೀನ್ ಥಿಯರಿ ನಾವು ತಗೊಂಡ್ರೆ ಐನ್ಸ್ಟೀನ್ ಥಿಯರಿ ಅಲ್ಲೆಲ್ಲೋ ಮೂಲೆಯಲ್ಲಿ ಓದ್ಕೊಂಡಿದ್ದು ಐನ್ಸ್ಟೀನ್ ಬಂದಾಗ ನೋಡು ನಾನು ಇಲ್ಲಿದ್ದೀನಿ ಅಂತ ಹೊರಗಿನಿಂದ ಬಂತ ಅಥವಾ ಐನ್ಸ್ಟೀನ್ ಥಿಯರಿ ಯಾವುದೋ ಗುರು ಐನ್ಸ್ಟೀನ್ ಕಿವಿಯಲ್ಲಿ ಹೇಳಿದ್ರ ಇಲ್ಲ ಐನ್ಸ್ಟೀನ್ ಥಿಯರಿ ಹುಟ್ಕೊಂಡಿದ್ದು ಆ ಜ್ಞಾನ ಹುಟ್ಕೊಂಡಿದ್ದು ಐನ್ಸ್ಟೀನ್ ಮನಸ್ಸಲ್ಲಿ ಆತನ ಅಂತರಂಗದಲ್ಲಿ ಕುವೆಂಪು ಅವರ ರಾಮಾಯಣ ದರ್ಶನಂ ಆ ಜ್ಞಾನ ಉದಿಸಿದ್ದು ಅವರ ಅಂತರಂಗದಲ್ಲಿ ಅಂದರೆ ಜ್ಞಾನ ಅನ್ನೋದು ಅಂತರಂಗದಲ್ಲಿ ಉದಿಸಿದ್ದು
ಚಿಂತನೆಗಳಲ್ಲಿ ಉದಿಸುತ್ತೆ, ಆಲೋಚನೆಗಳಲ್ಲಿ ಉದಿಸುತ್ತೆ. ಅಲ್ಲಿ ಜ್ಞಾನ ಇದೆಯೇ ಹೊರತು ಹೊರಗಿನಿಂದ ಜ್ಞಾನ ಯಾವ ಮುಖೇನವೂ ನಮ್ಮೊಳಗೆ ಬರೋಕೆ ಸಾಧ್ಯ ಇಲ್ಲ. ಗುರುವಿನಿಂದ ನಮ್ಮ ಶಿಕ್ಷಣದಿಂದ ಈ ಜ್ಞಾನಕ್ಕೆ ಮಾರ್ಗವನ್ನು ನಾವು ಪಡ್ಕೊಳ್ಬೋದು. ಈ ದಿಕ್ಕಲ್ಲಿ ಹೋಗಪ್ಪ, ಈ ಥರ ಯೋಚನೆ ಮಾಡಪ್ಪ, ಈ ಥರ ಒಂದು ಆಲೋಚನೆಯನ್ನು ಮಾಡಪ್ಪ ಅಂತ ಹೇಳ್ಕೊಡ್ಬೋದೇ ಹೊರತು ಅದಕ್ಕೆ ಮೀರಿ ಜ್ಞಾನವನ್ನು ನಾವು ಆತನಿಗೆ ವರ್ಗಾಯಿಸೋಕೆ ಖಂಡಿತ ಸಾಧ್ಯ ಇಲ್ಲ. ನಿಜ, ಅಬ್ದುಲ್ ಕಲಾಂ ಹೇಳೋಂಗೆ ತಂದೆ ತಾಯಿ ಮತ್ತು ಗುರುವಿನಿಂದಾದ ತ್ರಿಭುಜವೇ ಒಬ್ಬ ವಿದ್ಯಾರ್ಥಿಯ ವ್ಯಕ್ತಿತ್ವ. ಅವ್ರ ಮೂರು ಜನ ಒಬ್ಬ ವಿದ್ಯಾರ್ಥಿಯನ್ನು ಒಬ್ಬ ವ್ಯಕ್ತಿಯನ್ನು ರೂಪಿಸ್ತಾರೆ. ನಿಜ, ಆ ಮೂರು ಜನರ ಮಾರ್ಗದರ್ಶನ ಒಬ್ಬ ವಿದ್ಯಾರ್ಥಿಯನ್ನು ಚಿಂತನೆಗೆ ಹಚ್ಚೋಕೆ, ಒಬ್ಬ ಮಗುವನ್ನು ಆಲೋಚನೆಗೆ ಹಚ್ಚೋಕೆ ಪ್ರೇರಣೆ ಆಗುತ್ತೆ ಹೊರತು ಆ ಮಗುವಿಗೆ ಜ್ಞಾನವನ್ನು ಕೊಡೋಕೆ, ಆ ಮಗುವಿನೊಳಗೆ ಜ್ಞಾನವನ್ನು ಉದಿಸೋದಕ್ಕೆ ಅವರಿಂದ ಅದು ಸಾಧ್ಯ ಇಲ್ಲ. ಇದು ಸಾಧ್ಯ ಆಗೋದು ಮಕ್ಕಳು ಅಥವಾ ವಿಚಾರವಂತಿಕೆಯನ್ನು ಬೆಳೆಸ್ಕೊಂಡಾಗ, ಯೋಚನಾ ಶಕ್ತಿಯನ್ನು ಕಲ್ತ್ಕೊಂಡಾಗ, ಚಿಂತನಾಶೀಲತೆಯನ್ನು ರೂಪಿತಿಯನ್ನು ಕಲ್ತ್ಕೊಂಡಾಗ. ದುರದೃಷ್ಟ ಅಂತ ಹೇಳಿದ್ರೆ ಇವತ್ತು ದುರದೃಷ್ಟ ಅಂತ ಹೇಳಿದ್ರೆ ಯೋಚನೆ ಮಾಡೋಕೆ, ಆಲೋಚನೆ ಮಾಡೋಕೆ, ಚಿಂತನೆ ಮಾಡೋಕೆ ಸಮಯ ಇಲ್ಲದೆ ಇರುವಂಥದ್ದು. ಯಾಕೆ ಸಮಯ ಇಲ್ಲ? ಬೆಳಗ್ಗೆ ಹೇಳ್ತಾರೆ, ಹೋಮ್ವರ್ಕ್ ಮಾಡ್ತಾರೆ, ಸ್ಕೂಲ್ಗೆ ಹೋಗ್ತಾರೆ. 6:30 ಕೆಲವು ಸ್ಕೂಲ್ ವ್ಯಾನ್ಗಳು ಬರುತ್ತೆ, ದೊಡ್ಡ ದೊಡ್ಡ ಸ್ಕೂಲ್ಗಳು. ಸ್ಕೂಲಿಗೆ ಹೋಗ್ತಾರೆ, ಸ್ಕೂಲಿಂದ ಬಂದು ಟ್ಯೂಷನ್ಗೆ ಹೋಗ್ತಾರೆ, ಟ್ಯೂಷನಿಂದ ಬಂದು ಕಂಪ್ಯೂಟರ್ ನೋಡ್ತಾರೆ, ಮೊಬೈಲ್ ಗೇಮ್ ಆಡ್ತಾರೆ, ಊಟ ಮಾಡ್ತಾರೆ. ಎಲ್ಲಿದೆ ಟೈಮ್ ಆ ಮಕ್ಕಳಿಗೆ ಏನಾದರೂ ಯೋಚನೆ ಮಾಡೋಕೆ? ಇನ್ನೇನಾದರೂ ಕತೆ ಕೇಳಬೇಕಾ? ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾರೆ ಟಿ ವಿ ಮುಂದೆ. ಜಾತಕ ಕತೆ ಬೇಕಾ? ಪಂಚತಂತ್ರದ ಕತೆ ಬೇಕಾ? ಯಾವ್ದು ಬೇಕು ನಿನಗೆ? ಹ್ಯಾರಿ ಪಾಟರ್ ಬೇಕಾ? ಟಿ ವಿ ನೋಡು. ಟಿ ವಿ ನೋಡ್ತಾ ನೋಡ್ತಾ ಟಿ ವಿಯಲ್ಲಿ ಯಾರೋ ಕಲ್ಪಿಸಿದ ಘಟನೆಗಳು, ಯಾರೋ ಹೇಳಿದ ಕಥೆಗಳನ್ನು, ಅಲ್ಲಿ ಅವರು ಆ ರೆಡಿಮೇಡ್ ಕಲ್ಪನೆಗಳನ್ನು ತಾವು ನೋಡ್ತಾ ಹೋಗ್ತಾ ತಮ್ಮ ಕಲ್ಪನಾ ಶಕ್ತಿಯನ್ನೇ ಇವತ್ತು ಕಳ್ಕೊಳ್ತಾ ಇರುವಂಥದ್ದು. ಹಿಂದೆ ನೋಡಿ, ಅಜ್ಜಿ ಅಥವಾ ಮನೆಯಲ್ಲಿ ಯಾರಾದರೂ ಕತೆ ಹೇಳಿದ್ರೆ ನಾವುಗಳೆಲ್ಲ ಕತ್ತೆತ್ತಿ ಹಿಂಗೆ ನೋಡ್ಕೊಂಡು ಕಥೆಯನ್ನು ಕೇಳ್ತಾ ಇದ್ವಿ. ಯಾಕಂದರೆ ಹಂಗೆ ಕಣ್ಣು ಹಿಂಗೆ ನೋಡ್ತಾ ಇದ್ರೆ ನಾವು ಕಣ್ಮುಂದೆ ಕಲ್ಪಿಸ್ಕೋತಾ ಇದ್ವಿ ಕತೆಗಳನ್ನು. ಆದರೆ ಇವತ್ತು ಕಲ್ಪಿಸ್ಕೊಳ್ಳೋಕೆ ಅವಕಾಶವೇ ಇಲ್ಲ. ಯಾಕೆ? ಅಲ್ಲಿ ಆಲ್ರೆಡಿ ಅದನ್ನು ಕಲ್ಪಿಸಿ, ಅದನ್ನು ರೂಪಿಸಿ ಒಂದು ಚಿತ್ರರೂಪಕ್ಕೆ ನಮ್ಮ ಟಿ ವಿ ಮುಂದೆ ತಂದಿಟ್ಬಿಟ್ಟಿದ್ದಾರೆ. ಹಾಗಾಗಿ ಮಕ್ಕಳು ಕಲ್ಪನಾ ಶಕ್ತಿಯನ್ನು, ಯೋಚನಾ ಶಕ್ತಿಯನ್ನು, ಚಿಂತನಾ ಶಕ್ತಿಯನ್ನು ಇವತ್ತು ಕಳ್ಕೊಳ್ತಾ ಇದ್ದಾರೆ. ಅಂದರೆ ಅದಕ್ಕೆ ಯಾರು ಹೊಣೆಗಾರರು ಅಂತ ಹೇಳಿದಾಗ ಇಡೀ ಸಮಾಜ ಹೊಣೆಗಾರ ಆಗ್ತಾರೆ ಅಂತ ಹೇಳಿ ಅನ್ಬಹುದೇನೋ ಅಂತ ಅನಿಸುತ್ತೆ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದ್ರೆ, ಅರಿವು ಅನ್ನೋದು, ಜ್ಞಾನ ಅನ್ನೋದು ಸತತ ಚಿಂತನೆಯಲ್ಲಿ, ಸತತ ಆಲೋಚನೆಯಲ್ಲಿ, ಸತತ ಮಂಥನದಲ್ಲಿ ಇರುವಂಥದ್ದು. ಯಾಕೆ ವಚನಕಾರರಿಗೆ ದಾಸ ಸಾಹಿತ್ಯ, ಯಾರೇ ಸಾಧಕರು ತಗೊಳ್ಳಿ, ವಚನಕಾರರು ಅವರು ಇವರು ಅಂತಲ್ಲ, ಯಾರೇ ಸಾಧಕರು ತಗೊಳ್ಳಿ, ಅಬ್ದುಲ್ ಕಲಾಂ ತಗೊಳ್ಳಿ, ಅಬ್ದುಲ್ ಕಲಾಂ ಹಗಲು ರಾತ್ರಿ ಆ ಒಂದು ಆಲೋಚನೆ, ಆ ಚಿಂತನೆಯಲ್ಲಿ ಅವರು ಇದ್ದಿದ್ದರಿಂದಲೇ ಅವ್ರಿಗೆ ಆ ಸಾಧನೆ ಸಾಧ್ಯ ಆಯಿತು. ಇನ್ನು ಒಂದು ಸತತ ಚಿಂತನೆ, ಸತತ ಆಲೋಚನೆ ಮತ್ತು ಸತತ ಈ ಏಕಾಗ್ರತೆ ಇದೆಯಲ್ಲ, ಇದೇ ತಪಸ್ಸು. ತಪಸ್ಸು ಅಂದರೆ ಬೇರೆ ಇಲ್ಲ, ತಪಸ್ಸು ಅಂದರೆ ಇದೇ ನಿರಂತರವಾದ ಏಕಾಗ್ರತೆಯೇ ತಪಸ್ಸು. ನೀನು ಆ ಏಕಾಗ್ರತೆಯನ್ನು ಸಾಧನೆಯಲ್ಲಿ ಮಾಡ್ತೀಯಾ, ಓದುವಿಕೆಯಲ್ಲಿ ಮಾಡ್ತೀಯಾ, ಸಂಶೋಧನೆಯಲ್ಲಿ ಮಾಡ್ತೀಯಾ, ಪರಮಾತ್ಮನಲ್ಲಿ ಆ ಏಕಾಗ್ರತೆಯನ್ನು ನೀಡ್ತೀಯ. ಒಟ್ಟು ಏಕಾಗ್ರತೆ, ಏಕಾಗ್ರವಾಗಿ ಚಿತ್ತವಾಗಿ ಚಿಂತಿಸೋದಿದೆಯಲ್ಲ, ಅದೇ ತಪಸ್ಸು. ಅದೇ ಬುದ್ಧ ಮಾಡಿದ್ದು. ಬುದ್ಧ ಸತತವಾಗಿ ಮನುಷ್ಯರ ಸಮಸ್ಯೆಗಳಿಗೆ ಏನಪ್ಪ ಕಾರಣ, ಏನಪ್ಪ ಕಾರಣ ಅಂತ ಹುಡುಕ್ತಾ ಯೋಚನೆ ಮಾಡ್ತಾ 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 ಬುದ್ಧನಿಗೆ ಹೊರಗಿನಿಂದ ಎಲ್ಲೂ ಜ್ಞಾನ ಬರಲಿಲ್ಲ. ಬದಲಾಗಿ ಅವನೊಳಗೆ ಜ್ಞಾನೋದಯವಾಯಿತು, ಅರಿವು ಅವನೊಳಗೆ ಉದಿಸ್ತು. ಇದನ್ನು ಅಮುಗೆ ರಾಯಮ್ಮ ಹೇಳು, ತನ್ನೊಳಗೆ ತಾನು ಅರಿತರೆ, ತನ್ನೊಳಗೆ ಅರಿವು ಬಂದರೆ ಲಿಂಗದ ಹಂಗೇಕೆ, ಜಂಗಮದ ಹಂಗೇಕೆ, ಪ್ರಸಾದ ಪಾದೋದಕಗಳ ಹಂಗೇಕೆ. ಲಿಂಗ, ಜಂಗಮ, ಪ್ರಸಾದ, ಪಾದೋದಕ ಇದೆಲ್ಲ ಏನು ಹೇಳ್ತೀವಿ ನಾವು? ಪರಮಾತ್ಮನನ್ನು ಸೇರೋಕಿರುವ ಮಾರ್ಗಗಳಿವೆಲ್ಲ. ಆದರೆ ಅರಿವು, ಜ್ಞಾನ ನಿನ್ನೊಳಗೆ ಉದಿಸಿದರೆ, ಆ ಅರಿವು ನಿನ್ನೊಳಗೆ ಮೂಡಿದರೆ ಈ ಯಾವ ಹಂಗೂ ಬೇಡ, ಈ ಯಾವ ಹಂಗೂ ಇಲ್ಲದೆ ನೀನು ಆನಂದವನ್ನು ಪಡಿತೀಯ, ಪರಮಾನಂದವನ್ನು ಪಡೀತೀಯ, ಲಿಂಗಾನಂದವನ್ನು ಪಡೀತೀಯ ಅಂತ ಹೇಳಿ ಆಕೆ ಅರಿವಿನ ಬಗ್ಗೆ ಹೇಳುವಂಥ ಮಾತು. ಅದನ್ನು ಆಕೆ ಒಂದು ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾಳೆ ನೋಡಿ. ಕತ್ತಲೆಯ ಮನೆಯಲ್ಲಿ ಸಕ್ಕರೆಯ ಸವಿದಂತಿರಬೇಕು, ಬಟ್ಟ ಬಯಲಲ್ಲಿ ನಿಂದು ಇಷ್ಟಲಿಂಗವ ಕಂಡವನಂತಿರಬೇಕು. ಇದಕ್ಕೆ ಗುರುವಿನ ಹಂಗೇಕೆ, ಲಿಂಗದ ಪೂಜೆ ಏಕೆ, ಸಮಯದ ಹಂಗೇಕೆ, ತನ್ನ ತಾನು ಅರಿದವಂಗೆ ಏಣಾಂಕ ಶರಣರ ಸಂಘವೇಕೆ. ಇದು ಅಮುಗೇರಾಯಮ್ಮ ಅರಿವಿನ ಬಗ್ಗೆ ಹೇಳುವಂತಹ ಮಾತು. ಅದು ನನ್ನೊಳಗೆ ಮೂಡಬೇಕು, ಅರಿವು ಬಂದಾಗ ಯಾರ ಹಂಗುನ ಅವಶ್ಯಕತೆಯೂ ಇಲ್ಲ ಅಂತ ಹೇಳುವಂಥ ಮಾತು.
ಆ ಅರಿವನ್ನು ಹೊಂದಿದ ಮೇಲೆ ಅರಿವನ್ನು ಹೊಂದಿದವನು ಅಹಂಕಾರಿಯಾದರೆ ಅಹಂಕಾರಿಯಾದರೆ ಆ ಅಹಂಕಾರ ಆತನ ಅರಿವನ್ನು ಮರೆಸಿಬಿಡುತ್ತೆ ಅಹಂಕಾರಿ ಆಗಬಾರದು ಅರಿತವನು ಅನ್ನೋದನ್ನು ಅದನ್ನು ಕೂಡ ವಚನಕಾರರು ಹೇಳ್ತಾರೆ ನೋಡಿ ಇಲ್ಲಿ ಅರಿದವರು ಅರಿದವೆಂಬರೆ ಅರಿಯಬಾರದ ಘನವರಿದು ಅರಿಯದಂತಿಪ್ಪರು ಗುಹೇಶ್ವರ ನಿಜವಾಗಿ ಜ್ಞಾನಿಗಳಾದವರು ಅರ್ಥವನ್ನು ಮಾಡಿಕೊಂಡಂಥವರು ನಾನು ಜ್ಞಾನಿ ನಾನು ಅಂಥವನು ಇಂಥವನು ಅಂತ ಹೇಳಿಕೊಂಡು ತಿರುಗೋದಿಲ್ಲ ಆತ ವಿನಯವಂತಿಕೆಯನ್ನು ರೂಢಿಸ್ಕೊಂಡಿರ್ತಾನೆ ಆ ವಿನಯವಂತಿಕೆಯನ್ನು ರೂಢಿಸ್ಕೊಂಡಿದ್ರೆ ಆ ಅರಿವಿಗೆ ಇನ್ನಷ್ಟು ಮಹತ್ವ ಬರೋಕೆ ಸಾಧ್ಯ ಅನ್ನೋದನ್ನು ಒಂದು ಒಂದು ಉದಾಹರಣೆ ನಾನು ಹೇಳ್ತೀನಿ ನೋಡಿ ಅರಿವನ್ನು ಹೊಂದೋರು ಅಹಂಕಾರಿಗಳಾಗಿರಬಾರ್ದು ಆಗಿರೋದಿಲ್ಲ ನಿಜವಾಗಿ ಅರಿವನ್ನು ಹೊಂದಿರೋ ಅಹಂಕಾರಿಗಳಾಗಿರೋದಿಲ್ಲ ಅನ್ನೋದಕ್ಕೆ ಕಲಾ ತಪಸ್ವಿಯವರ ಒಂದು ಘಟನೆ ನನಗೆ ನೆನಪಾಗುತ್ತೆ ಕಲಾ ತಪಸ್ವಿ ವೆಂಕಟಪ್ಪ ಸಾಮಾನ್ಯವಾಗಿ ಗೊತ್ತಿರುವಂಥ ಒಬ್ಬ ವ್ಯಕ್ತಿ ಕಲೆಯಲ್ಲಿ ಎಂಥ ಒಂದು ಸಾಧನೆಯನ್ನು ಮಾಡಿದಂಥವರು ಅದಕ್ಕೆ ಕಲಾ ತಪಸ್ವಿ ಅಂತಲೇ ಅವರನ್ನು ಕರೆಯುವಂಥದ್ದು ಅವರಿಗೆ ಒಮ್ಮೆ ಅವರನ್ನು ಸಂದರ್ಶನ ಮಾಡುವಂಥ ವ್ಯಕ್ತಿಗಳು ಹೋಗಿ ಸ್ವಾಮಿ ನೀವಿಷ್ಟೆಲ್ಲ ಕಲೆಯಲ್ಲಿ ಸಾಧನೆಯನ್ನು ಮಾಡಿದ್ದೀರಲ್ಲ ಇದು ಹೇಗೆ ಸಾಧ್ಯ ಆಯಿತು ನಿಮಗೆ ಅಂತ ಕೇಳಿದ್ರಂತೆ ಅದಕ್ಕೆ ವೆಂಕಟಪ್ಪನವ್ರು ಹೇಳಿದ್ರಂತೆ ಇಲ್ಲ ಇಲ್ಲ ನಾನು ದೊಡ್ಡ ಸಾಧನೆ ಮಾಡಿಲ್ಲ ಈ ಕಲೆ ಅನ್ನೋದು ಒಂದು ದೊಡ್ಡ ಸಾಗರವಿದ್ದಂತೆ ಈ ಸಾಗರದಲ್ಲಿ ನಾನು ಒಂದು ಬೊಗಸೆಯಷ್ಟು ನೀರನ್ನು ಮಾತ್ರ ನಾನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಇನ್ನೂ ದೊಡ್ಡ ಸಾಗರ ಈ ಕಲೆಯಲ್ಲಿದೆ ಈ ಕಲಾ ಸಾಗರವಿದೆ ಹಾಗಾಗಿ ನಾನು ಅಂಥ ಮಹತ್ವದ ಸಾಧನೆಯನ್ನೇನು ಮಾಡಿಲ್ಲಪ್ಪ ಅಂತ ಹೇಳಿ ಹೇಳಿದ್ರಂತೆ ನೋಡಿ ಅಂಥ ಒಂದು ವಿನಯವಂತಿಕೆ ಜ್ಞಾನಿಗಳಿಗೆ ಇರುವಂಥದ್ದು ಆ ವಿನಯವಂತಿಕೆಯನ್ನು ಹೊಂದಿರಬೇಕು ಅನ್ನೋದನ್ನು ಅಮುಗೇರಾಯಮ್ಮ ಹಲವಾರು ವಚನಗಳಲ್ಲಿ ಹೇಳ್ತಾರೆ ಹಲವಾರು ವಚನಗಳಲ್ಲಿ ಜ್ಞಾನವನ್ನು ಹೊಂದು ಅರಿವನ್ನು ಹೊಂದಿದವನು ವಿನಯನಾಗಿರಬೇಕು ಅನ್ನೋದನ್ನು ಭಾಳ ಸುಂದರವಾಗಿ ಹೇಳಿ ನೋಡಿ ಜ್ಞಾನವೆಂಬುದು ಬೀದಿಯ ಪಸರವೇ ಬೊಕ್ಕಣಕ್ಕೆ ತುಂಬುವ ಹುರುಳಿಯೇ ಚೀಲದೊಳಗಣ ಜೀರಿಗೆಯೇ ಗಾಳದೊಳಗಣ ಹಿಂಡಿಯೇ ಜ್ಞಾನವೆಂಬುದ ಎಲ್ಲರೊಡನೆ ಬೀರದಿರಬೇಕು ಗೆಲ್ಲ ಸೋಲಿನ ಮಾತ ಬಂದೊಡೆ ಗೆಲ್ಲನ ನುಡಿಯದಿರಬೇಕು ಅಮುಗೇಶ್ವರಲಿಂಗ ಇದು ಒಂದು ವಚನ ಅಂದರೆ ಮತ್ತೊಂದರಲ್ಲಿ ಸಾಧನೆಯ ಬಲ್ಲನೆಂದು ಹಾದಿ ಹೋಕರ ಕೂಡ ಹೋರದಿರಬೇಕು ಬೀದಿಯಲ್ಲಿ ನಿಂದು ಬೀರದಿರಬೇಕು ಬಲ್ಲೆಯ ಎಂದಡೆ ಬಲುಗೈಯನರಿಯ ನೆನಬೇಕು ನೆಟ್ಟನೆ ನಿಂದು ಪೊಟ್ಟಕ್ಕೆ ಒಡೆಯರಾದರೆಂಬೆ ಅಮುಗೇಶ್ವರ ಲಿಂಗಕ್ಕೆ ಅಧಿಕರೆಂಬೆ ನೋಡಿ ಜ್ಞಾನ ಸಾಧನೆಯನ್ನು ಮಾಡಿದ್ದೀವಿ ಜ್ಞಾನವನ್ನು ಸಂಪಾದಿಸಿದ್ದೀವಿ ಹಾಗಂತ ದಾರಿ ಹೋಗರ ಕೂಡ ಯಾರು ಹೋಗರೇ ನಿಂಗೇನು ಗೊತ್ತು ನನಗೆಲ್ಲ ಗೊತ್ತು ಬಾ ಇಲ್ಲಿ ಅಂತ ಹೇಳಿ ಅವ್ರ ಜೊತೆ ತರ್ಕಕ್ಕೆ ಇಳಿಯಬಾರ್ದು ಹೋರಾಟಕ್ಕೆ ಇಳಿಯಬಾರ್ದು ಬೀದಿಯಲ್ಲಿ ನಿಂತು ಬೀರದಿರಬೇಕು ನಾನೇನು ಮಹಾ ಅನ್ನುವಂಥ ಒಂದು ಭಾವವನ್ನು ಹೊಂದಿರಬೇಕು ಬಲ್ಲವರು ಬಂದು ಕೇಳಿದಾಗ ನೀನು ಗೊತ್ತೇನಪ್ಪ ಅಂತ ಬಹಳ ಗೊತ್ತಿಲ್ಲ ಒಂದು ಮಾತಿದೆಯಲ್ಲ ಬಲ್ಲವರ ಎದುರಿನಲ್ಲಿ ಬಾಗಿದ ಬಿಲ್ಲಿನಂತಿರಬೇಕು ಬಲ್ಲವರ ಎದುರಿನಲ್ಲಿ ಬಾಗಿದ ಬಿಲ್ಲಿನಂತಿರಬೇಕು ಕುತರ್ಕಿಗಳಿರುವೆಡೆಯಲ್ಲಿ ಮಾಗಿಯ ಕೋಗಿಲೆಯಂತೆ ಮೌನವಾಗಿರಬೇಕು ಕುತರ್ಕ ಮಾಡೋರ ಮುಂದೆ ಮೌನವಾಗಿದ್ಬಿಟ್ಟು ಸುಮ್ಮನೆ ಆಗಬೇಕು ಬಲ್ಲವ ಎದುರಿನಲ್ಲಿ ನಮಗಿಂತ ತುಂಬ ತಿಳ್ಕೊಂಡಿದ್ದಾರೆ ಅಂದವಾಗ ಅವ್ರ ಜೊತೆ ಅವ್ರ ಎದುರಲ್ಲಿ ನಾವು ಬಾಗಿದ ಬಿಲ್ಲಿನಂತಿರಬೇಕು ಅಂತ ಹೇಳಿ ಅಂದರೆ ಇಲ್ಲಿ ಬಲ್ಲವರು ಬಂದು ನೀನು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ಯಾ ಅಂದಾಗ ಓ ನಾನೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ ನಾನು ಸರ್ವಜ್ಞ ಅಂತ ಹೇಳೋ ಮಾತಲ್ಲ ಬದಲಾಗಿ ಬಲುಗೈ ಅಂದರೆ ಸ್ವಲ್ಪ ಬಹಳ ಗೊತ್ತಿಲ್ಲ ನನಗೆ ಸ್ವಲ್ಪ ತಿಳಿದಿದ್ದೀನಿ ಅನ್ನುವಂತೆ ಇರಬೇಕು ಹೀಗೆ ಮೌನವಾಗಿದ್ದು ತನ್ನ ಸಾಧನೆಯನ್ನು ಮಾಡಿಕೊಂಡು ಹೋದಂಥವನು ಅರಿವನ್ನು ಹೊಂದಿದಂಥವನು ಆ ಲಿಂಗಕ್ಕಿಂತ ಶ್ರೇಷ್ಠನಾಗ್ತಾನೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಸರ್ವಜ್ಞನ ಒಂದು ವಚನವನ್ನು ನಾನು ಇಲ್ಲಿ ನೆನಪು ಮಾಡ್ಕೊಳ್ತೀನಿ ಏನಪ್ಪ ಅಂತ ಹೇಳಿದ್ರೆ ಯಾರು ಉತ್ತಮ ಯಾರು ಅಧಮ ಅಂತ ಹೇಳೋದು ಬಹಳ ಪ್ರಸಿದ್ಧವಾದ ಸರ್ವಜ್ಞನ ವಚನ ಇದು ನುಡಿದು ಮಾಡದಿರುವವನು ಅಧಮ ನುಡಿದಂತೆ ನಡೆಯುವವನು ಮಧ್ಯಮ ನುಡಿದು ನುಡಿಯದೆ ಮಾಡುವವನು ರೂಢಿಯೊಳಗುತ್ತಮ ಕಾಣ ಸರ್ವಜ್ಞ ಅಂದರೆ ಮಾತಾಡಿ ಮಾತಾಡಿತರ ನಡ್ಕೊಂಡ್ರೆ ಪರವಾಗಿಲ್ಲಪ್ಪ ಓಕೆ ಪರವಾಗಿಲ್ಲ ಅಂತ ಅನ್ಬೋದು ಮಾತಾಡಿ ಹೇಳೋದು ಮಾತ್ರ ಅಷ್ಟು ಅಷ್ಟೊಂದು ಮಣಗಟ್ಟಲೆ ಹೇಳಿ ಕೆಲಸ ಎಲ್ಲಪ್ಪ ಅಂದರೆ ಹುರುಳಿಯಷ್ಟು ಇಲ್ಲ ಆ ಥರ ನಡ್ಕೊಳಕ್ಕೆ ಇರುವಂಥವನು ರೂಢಿಯೊಳಗೆ ಅಧಮ ಹೀನ ಆತ ಬರೀ ಬಾಯಿ ಬಿಡಕ್ಕೆ ಅಷ್ಟೇ ಇನ್ನೇನೂ ಇಲ್ಲ ಆದರೆ ಮಾತಾಡದೆ ಯಾವ ಬೀಗುವಿಕೆಯೂ ಇಲ್ಲದೆ ಮೌನವಾಗಿ ಸಾಧಿಸ್ತಾನಲ್ಲ ಮೌನವಾಗಿ ಮಾಡಿ ತೋರಿಸ್ತಾನಲ್ಲ ಅವನು ರೂಢಿಯೊಳಗೆ ಉತ್ತಮ ಅವನು ಉತ್ತಮ ವ್ಯಕ್ತಿತ್ವವನ್ನು ಹೊಂದಿರುವಂಥವನು ಅಂತ ಏನು ಹೇಳಿ ಸರ್ವಜ್ಞನ ವಚನ ಏನು ಹೇಳುತ್ತೆ ಅದನ್ನು ಇಲ್ಲಿ ಅಮುಗೇರಾಯಮ್ಮ ಈ ಬಗೆಯಾಗಿ ಹೇಳುವಂಥದ್ದು ಅಂದರೆ ಮೌನವಾಗಿ ನಿಂತು ನೀನು ಸಾಧಿಸಿದರೆ ಮೌನವಾಗಿ ಅರಿವನ್ನು ಮೌನವಾಗಿ ನೀನು ಬಿಡಿದ್ರೆ ಕುಸುಮ ಹೂವಿನ ವಾಸನೆ ತಾನಾಗೆ ಪಸರಿಸಬೇಕು
ಹೂವಿನ ಸುವಾಸನೆ ತಾನಾಗೆ ಹರಡಬೇಕು. ಅದರ ಕಂಪು ಹಾ ಇಲ್ಲಿ ಹೂವಿದೆ ಅಂತ ಅನ್ನಿಸಬೇಕು. ನಾನು ಹೂವು ಅರಳಿದ್ದೀನಿ, ನಾನು ವಾಸನೆ ಬಿಡ್ತಾ ಇದ್ದೀನಿ, ಅಯ್ಯೋ ನನ್ನ ವಾಸನೆ ಯಾರೂ ಸ್ವೀಕರಿಸ್ತಾ ಇಲ್ವಲ್ಲ ಅಂತ ಹೇಳಿ ಹೂವೇನು ಅಂದ್ಕೊಳ್ಳೋಕೆ ಹೋಗಲ್ಲ. ಹಾಗೆ ಅರಿವನ್ನು ಹೊಂದಿದವನು, ಜ್ಞಾನವನ್ನು ಹೊಂದಿದವನು ತನ್ನ ಇರುವಿಕೆಯನ್ನು ತಾನು ಇದ್ದ ರೀತಿಯಲ್ಲಿ ಪ್ರಕಟಿಸಬೇಕೇ ಹೊರತು ಅದನ್ನು ಬೀಗಬಾರದು, ಅರಿವನ್ನು ಬೀದಿಯಲ್ಲಿ ನಿಂತು ಬೀರಬಾರದು ಅಂತ ಹೇಳಿ ಆಕೆ ಹೇಳ್ತಾಳೆ. ಅರಿವನ್ನು ಸಂಪಾದಿಸೋದು ಒಂದು, ಅರಿವನ್ನು ಸಂಪಾದಿಸಬೇಕು ಅಂತ ಹೇಳಿದ್ರೆ ಮೊದಲು ಅಹಂಕಾರವನ್ನು ಬಿಡಬೇಕು. ಅಹಂಕಾರವನ್ನು ಬಿಟ್ಟಲ್ಲದೆ ಅರಿವು ನಮಗೆ ರೂಢಿಸ್, ಏ ನನಗೇನು ಎಲ್ಲ ಗೊತ್ತು ಅನ್ನೋನಿಗೆ ಜ್ಞಾನವನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ಅಹಂಕಾರ ಮತ್ತು ಆತ್ಮವಿಶ್ವಾಸಕ್ಕೆ ಭಾಳ ಸೂಕ್ಷ್ಮವಾದ ವ್ಯತ್ಯಾಸ. ಎಷ್ಟೋ ಸಾರಿ ನಾವು ಅಹಂಕಾರವನ್ನು ಆತ್ಮವಿಶ್ವಾಸ ಅಂತನೋ, ಆತ್ಮವಿಶ್ವಾಸವನ್ನು ಅಹಂಕಾರ ಅಂತನೋ ತಪ್ಪಾಗಿ ಭಾವಿಸ್ಕೊಳ್ಳೋದು ಬಹಳ ಸರಿ ಉಂಟು. ಏನು ಆತ್ಮ, ಉದಾಹರಣೆ ಹೇಳಿ, ಏನೋ ಒಂದು ಕೆಲಸ ಕೊಟ್ಟಾಗ, ಏನೋ ಒಂದು ವಿಶೇಷವಾದ ಒಂದು ಕೆಲಸ ಕೊಟ್ಟಾಗ ಅದನ್ನು ನೋಡಿ ಮಾಡಬಹುದು, ಮಾಡೋಕ್ಕಾಗತ್ತೆ ಅಂದ್ಕೊಳ್ಳೋದು ಆತ್ಮವಿಶ್ವಾಸ. ಆದರೆ ಆ ಕೆಲಸದ ಅರಿವೇ ಇಲ್ಲದೆ ಓ ಇದೇನು ಮಹಾ ಮಾಡೋಕ್ಕೆ ಒಂದು ನಿಮಿಷಕ್ಕೆ ಮಾಡಿಬಿಡ್ತೀನಿ, ಈ ಬಗೆಯಲ್ಲಿ ಮಾತಾಡೋದು ಅಹಂಕಾರ ಆಗುತ್ತೆ. ಇದು ಯಾವ ಬಗೆಯ ಅಹಂಕಾರ ಅಂತ ಹೇಳಿದ್ರೆ, ಕುಮಾರವ್ಯಾಸ ಭಾರತದಲ್ಲಿ ಉತ್ತರ ಕುಮಾರ ಹೇಳ್ತಾನೆ, ಆರೊಡನೆ ಕಾದುವೆನು ಕೆಲವರು ಅಂತಕನೂರಿಗೆ ಹತ್ತಿರದವರು, ಕೆಲವರು ಹಾರವರು, ಕೆಲವರು ಅಧಮರು, ವೀರರೆಂಬ ಹೆಸರನ್ನು ಮತ್ತಾರ ಹೆಸರನ್ನು ನಾನಲ್ಲಿ ಕೇಳೇ ಇಲ್ಲ. ಯಾರೊಡನೆ ಕಾದುವೆನು, ಕುಮಾರವ್ಯಾಸ ಭಾರತದಲ್ಲಿ ಉತ್ತರ ಕುಮಾರ ಹೇಳೋ ಮಾತಿದು. ಕೌರವ ಸೈನ್ಯ ಬಂದಿದೆ ಅಂತ ಹೇಳಿದ್ರೆ ನಾನು ಯಾರು, ಆ ಸೈನ್ಯದಲ್ಲಿ ನನಗೆ ಸರಿಸಮನಾದ ವೀರ ಯಾರಿದ್ದಾರೆ, ಯಾರ ಜೊತೆ ನಾನು ಯುದ್ಧ ಮಾಡಲಿ? ಅಲ್ಲಿರೋರು ನೋಡಿದ್ರೆ ಕೆಲವರು ಹಾರೋರು, ದ್ರೋಣನಂಥವರು, ಕೆಲವರು ಮುದುಕರು, ಅಂತಕನೂರಿಗೆ ಹತ್ತಿರವಾದವರು, ಇನ್ನು ಕೆಲವರು ಅಧಮ ಕುಲದವರು, ಕರ್ಣ ಅಧೀನ ಕುಲದವರು. ಈ ಥರದವರಲ್ಲದೆ ನಿಜವಾಗಿ ವೀರರನ್ನಿಸ್ಕೊಂಡವ್ರು ಯಾರಿದ್ದಾರೆ, ಯಾರೊಡನೆ ಹೋರಾಟ ಮಾಡಲಿ ನಾನು? ಹೀಗೆ ಅಹಂಕಾರದಿಂದ ಅಥವಾ ಅವಿವೇಕದಿಂದ ನುಡಿದು ಆ ಯುದ್ಧ ಭೂಮಿಗೆ ಹೋದಂತಹ ಸಂದರ್ಭದಲ್ಲಿ ಇನ್ನೂ ಯುದ್ಧ ಭೂಮಿಯನ್ನು ತಲುಪೇ ಇಲ್ಲ, ದೂರದಿಂದಲೇ ಆ ಸೈನ್ಯ ಸಮೂಹವನ್ನು ನೋಡಿದ ಉತ್ತರ ಏನು ಹೇಳ್ತಾನೆ, ಅಯ್ಯಯ್ಯೋ ಇದೇನು ಕಾಲಕೂಟದ ತೊರೆಯೋ, ಇದೇನಪ್ಪ ಇದು, ಸೈನ್ಯನೋ ವಿಷದ ನದಿಯೋ ಏನು ಭೈರವನ ತಟ್ಟೋ ಏನಿದು ಮಾರಿಯ ಗುಳೆಯವೋ, ಓಹೋ ಈ ಸೈನ್ಯವನ್ನು ನಾನೇನಾದರೂ ಎದುರಿಸೋಕ್ಕೆ ಹೋದರೆ, ನಾನೇನಾದರೂ ಇದ್ರ ಒಳಗೆ ಹೋದರೆ ಹಸಿದ ಮಾರಿಯ ಮಂದೆಯಲ್ಲಿ ಕುರಿನು ಸಿಳಿದಂತಾಯಿತು ಕಾಣ, ಗ್ಯಾರಂಟಿ ನಾನು ಕುರಿ ಥರ ಆಗೋಗ್ಬಿಡ್ತೀನಿ, ಮಾರಿ ಮಂದೆಯಲ್ಲಿ ನುಸುಳೋ ಕುರಿ ಥರ ಆಗೋಗ್ಬಿಡ್ತೀನಿ ಅಂತ ಏನು ಯುದ್ಧಕ್ಕೆ ಹೊರಡುವ ಆರಂಭ ಆಗೋ ಮುಂಚೆ ಉತ್ತರ ಕುಮಾರ ಹೇಳ್ತಾನಲ್ಲ ಆ ಥರದ ಮಾತುಗಳು. ಅಂದರೆ ಏನೋ ಕೌರವ ಸೈನ್ಯದಲ್ಲಿರುವ ದ್ರೋಣ ಭೀಕ್ಷ್ಮರನ್ನು ಅರಿಯೋದೇ ಮಾತಾಡ್ತಾನಲ್ಲ ಅಹಂಕಾರದ, ಏ ಯಾರೊಡನೆ ಕಾಯಿಲಿ ಅಂತ ಈ ಬಗೆಯಲ್ಲಿ ಮಾತಾಡೋದಿದೆಯಲ್ಲ, ಇದು ಅಹಂಕಾರ. ಬರೀ ಅಹಂಕಾರ ಅಲ್ಲ, ಅವಿವೇಕದಿಂದ ಉದಯಿಸಿದ ಅಹಂಕಾರ. ಅಹಂಕಾರಿ ಆಗಿದ್ದಾನಂದರೆ ಒಂದು ತಿಳ್ಕೊಳ್ಬೇಕು, ಅವನ ವಿವೇಕಿ ಅಂತ. ಯಾಕಂದರೆ ವಿವೇಕಿ ಆದವನು, ಅರಿವನ್ನು ಹೊಂದಿರುವಂಥವನು ಅಹಂಕಾರಿ ಆಗಿರಲ್ಲ. ಯಾಕಂದರೆ ಒಂದು ಮಾತಿದೆ, ಮನುಷ್ಯ ಬೆಳೀತಾ 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 ಚಿಕ್ಕವನಾಗ್ತಾನೆ ಅಂತ. ಬೆಳೀತಾ ಬೆಳೀತಾ ಚಿಕ್ಕವನಾಗ್ತಾನೆ ಅಂದರೆ ಎಲ್ಲ ಅರ್ಥ ಮಾಡ್ಕೊಳ್ತಾ ಇದಿಷ್ಟೇನಾ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಇದಿಷ್ಟೇನಾ, ಓ ಹಾಗಾದರೆ ನಾನೇನು, ನಾನು ಇಷ್ಟು ಚಿಕ್ಕವನ ಈ ದೊಡ್ಡ ಅಗಾಧ ವಿಶ್ವದಲ್ಲಿ. ಆ ಅರಿವು ಅವನಿಗೆ ಮೂಡಿದಾಗ ಅವನಿಗೆ ಅಹಂಕಾರ ಅನ್ನೋದು ಮೂಡು, ಜ್ಞಾನ ಅನ್ನೋದು ಇಷ್ಟು ದೊಡ್ಡದ, ಇಷ್ಟರಲ್ಲಿ ನಾನು ಇಷ್ಟೇನ ತಿಳ್ಕೊಂಡಿರೋದು, ಹೀಗೆ ಅನ್ನಿಸ್ದಾಗ ಅವನು ಅಹಂಕಾರಿ ಆಗೋಕ್ಕೆ ಸಾಧ್ಯ ಇಲ್ಲ. ಯಾರು ಅಹಂಕಾರಿ ಆಗ್ತಾನೆ ಅರ್ಧಂಬರ್ದ ನೋಡಿ, ಅಜ್ಞಾನಿಯೂ ಪೂರ್ಣ ಅಜ್ಞಾನಿಯೂ ಅಹಂಕಾರ. ಅವನು ನೋಡಿ, ತುಂಬಿದ ಕೊಡ ತುಳುಕೋದಿಲ್ಲ ಅಂತ ಒಂದು ಮಾತಿದೆ, ತುಂಬಿದ ಕೊಡವೂ ತುಳುಕೋದಿಲ್ಲ, ಖಾಲಿ ಕೊಡವೂ ತುಳುಕೋದಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ತುಂಬಿದ ಕೊಡ ಪೂರ್ಣ ಜ್ಞಾನಿ ಆದವನು ಅಹಂಕಾರಿಯಾಗಿರೋದಿಲ್ಲ, ಹಾಗೆ ಖಾಲಿ ಕೊಡ ಅಜ್ಞಾನಿ ಆದವನು ಅವಿವೇಕಿ ಆದವನು ಅವನಿಗೇನೂ ಗೊತ್ತೇ ಇಲ್ಲ, ಅವ್ನಿಗೆ ತುಳ್ಕೋ ಮಾತೇ ಇಲ್ಲ. ಇನ್ನು ತುಳ್ಕೋರು ಯಾರು? ಅರ್ಧಂಬರ್ಧ ತಿಳ್ಕೊಂಡವರು. ಅಹಂಕಾರಿಗಳಾಗೋರು ಯಾರು? ಅರ್ಧಂಬರ್ಧ ತಿಳ್ಕೊಂಡವ್ರು. ಏ ಇದೇನು ಮಹಾ, ಈ ಥರದ ಮಾತನಾಡುವಂಥದ್ದು ಅಹಂಕಾರ. ಈ ಅಹಂಕಾರವನ್ನು ಬಿಟ್ಟು ಹೊರತು ಇದೇನು ಮಹಾ ಅನ್ನೋ ಭಾವವನ್ನು ಬಿಟ್ಟು ಇದೇನು ಅನ್ನುವಂತಹ ಕುತೂಹಲವನ್ನು ಹೊಂದೋದಿದೆಯಲ್ಲ, ಇದು ಹೇಗೆ ಮಾಡೋದು, ಅರ್ಥ ಮಾಡ್ಕೊಳ್ಳೋದು, ಹೇಗಿದನ್ನು ನಾನು ತಿಳ್ಕೊಳ್ಳೋದು, ಈ ಥರದ ಮನೋಭಾವ ಇದೆಯಲ್ಲ, ಇದು ಮಾತ್ರ ಅರಿವಿಗೆ ಮೂಲವಾಗುವಂಥದ್ದು. ಈ ಅರಿವಿಗೆ ಮೂಲವಾಗುವಂತಹ ಅಹಂಕಾರವನ್ನು ಬಿಟ್ಟು ಜ್ಞಾನದ ಮಾರ್ಗದಲ್ಲಿ ಸಾಗಬೇಕು. ಹಾಗಾದರೆ ಅಹಂಕಾರವನ್ನು ಬಿಡೋದು ಹೇಗೆ? ಯಾರು ನಮ್ಮೊಳಗಿರೋ ಅಹಂಕಾರವನ್ನು ತೆಗೆದಾಕ್ತಾರೆ? ಗುರುನ,
ಲಿಂಗನ ಜಂಗಮನ ಹೆತ್ತ ತಂದೆ ತಾಯಿಗಳ ಸಮಾಜವೇ ಯಾರು ನನ್ನೊಳಗಿನ ಅಹಂಕಾರವನ್ನು ತೆಗೆಯೋದು ಯಾರು ನನ್ನೊಳಗೆ ಉದಿಸಿರುವಂತ ಅಹಮ್ಮನ್ನು ಕಿತ್ತು ಹಾಕೋದು ನನ್ನೊಳಗಿರುವ ಮಾಯಾ ಪ್ರಪಂಚವನ್ನ ಮನಸ್ಸಿನಲ್ಲಿ ಎದುರಿನಲ್ಲಿರುವಂತ ಮಾಯಾ ಪ್ರಪಂಚವನ್ನ ಕಾಮವನ್ನ ಮೋಹವನ್ನ ಮದ ಮತ್ಸರಗಳನ್ನ ಕ್ರೌರ್ಯವನ್ನ ಯಾರು ಕಿತ್ತು ಹಾಕಬೇಕು ಯಾರು ಕಿತ್ತು ಹಾಕಬೇಕು ಶಿಕ್ಷಣ ಮಾಡೋದು ಮಾರ್ಗದರ್ಶನವನ್ನ ನೀಡುತ್ತೆ ಜ್ಞಾನವನ್ನ ನೀಡುತ್ತೆ ಹೆತ್ತೋರ್ ಬೇಡಪ್ಪ ಅಹಂಕಾರಿ ಆಗಬೇಡ ಅನ್ನೋದನ್ನ ಹೇಳಿಕೊಡುತ್ತೆ ಸಮಾಜ ಕೂಡ ಇದನ್ನೇ ಹೇಳಿಕೊಟ್ರೂನು ಹೇಳ್ಕೊಡ್ತಿದೆ ಹೇಳ್ಕೊಡ್ತಿಲ್ಲ ಅನ್ನೋ ಪ್ರಶ್ನೆಗಿಂತ ಯಾರು ಇದನ್ನ ಹೇಳ್ಕೊಟ್ರು ನಾನು ಅಹಂಕಾರವನ್ನ ಬಿಡಬೇಕಪ್ಪ ನಾನು ಓದಬೇಕಪ್ಪ ಅಂತ ವಿದ್ಯಾರ್ಥಿಗೆ ಬರದ ಹೊರತು ಯಾವ ವಿದ್ಯಾರ್ಥಿಯಿಂದನಾದರೂ ಓದಿಸೋಕೆ ಸಾಧ್ಯನಾ ಕುದುರೆಯನ್ನ ನೀರು ಹೊರಗೆ ಹಿಡ್ಕೊಂಡು ಬರಬಹುದೇ ಹೊರತು ನೀರನ್ನ ಕುದುರೆಗೆ ಕುಡಿಸೋಕೆ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ಅಹಂಕಾರವನ್ನ ಬಿಡೋದು ಹಿಂಗೆ ನಾನು ಮಾರ್ಗದರ್ಶನ ಮಾಡಬಹುದು ಆದರೆ ಅಹಂಕಾರವನ್ನ ಬಿಡಬೇಕಾದ್ದು ನಾನೇ ನಾವೇ ಅಹಂಕಾರವನ್ನ ಬಿಡಬೇಕು ಅಹಂಕಾರ ಬೇರೆ ಎಷ್ಟೇ ಮಾರ್ಗದರ್ಶನ ದೊರೆತ್ರು ಅಹಂಕಾರವನ್ನ ಬಿಟ್ಟು ಮಾಯಾ ಪ್ರಪಂಚವನ್ನ ಕಳೆದುಕೊಳ್ಳೋದು ನಮ್ಮಿಂದ ಮಾತ್ರ ಸಾಧ್ಯ ನನ್ನೊಳಗಿಂದ ಮಾತ್ರ ಸಾಧ್ಯ ಇದನ್ನೊಂದು ಮಾತು ಹೇಳ್ತಾರೆ ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹಳ ದೂರದವರೆಗೆ ಬರೋದಿಲ್ಲ ಎಷ್ಟು ಬುದ್ಧಿ ಹೇಳಲಿ ಏನೇ ಮಾಡಲಿ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟೊಂದು ಬುದ್ಧಿ ಹೇಳ್ತೀವಿ ಎಷ್ಟೆಲ್ಲ ಮಾತುಗಳನ್ನು ಹೇಳ್ತೀವಿ ತರಗತಿಯಿಂದ ಆಚೆ ಹೋಗೋರಿಗಷ್ಟೇ ಬಹಳ ಹೊತ್ತಿರಲ್ಲ ಒಂದು ವೇಳೆ ಇದ್ರೂ ಹೌದು ಹಿಂಗೆ ಹೇಳಿದ್ದಾರೆ ಹಿಂಗೆ ನಾವು ತಿದ್ಕೊಳ್ಬೇಕು ಬದಲಾಯಿಸ್ಕೊಳ್ಬೇಕು ಅದು ಆತನ ಮನಸ್ಸಲ್ಲಿ ಮೂಡಿದ್ರೆ ಅದು ಸ್ಥಿರವಾಗಿ ನಿಂತರೆ ಆಗ ಮಾತ್ರ ಆತನಲ್ಲಿ ಬದಲಾವಣೆ ಕಾಣೋಕ್ಕೆ ಸಾಧ್ಯ ಇಲ್ಲದಿದ್ದರೆ ಅಷ್ಟೇ ಅದು ಅಲ್ಲಿಗೆ ಮುಗ್ದು ಹೋಯಿತು ಹೀಗೆ ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಹೇಗೆ ನಮ್ಮ ಜೊತೆ ನಿರಂತರವಾಗಿ ಇರೋದಿಲ್ವೋ ಅದೇ ಥರ ಬೇರೆಯವರಿಂದ ನಮ್ಮೊಳಗಿನ ಅಹಂಕಾರವನ್ನು ಕಿತ್ತಾಕೋಕೆ ಸಾಧ್ಯ ಇಲ್ಲ ನನ್ನೊಳಗಿನ ಅಹಂಕಾರವನ್ನು ನಾನೇ ತೆಗಿಬೇಕು ಅನ್ನೋದನ್ನು ಬಹಳ ಬಹಳ ಸುಂದರವಾದ ಒಂದು ಪದ್ಯದಲ್ಲಿ ಅಮುಗೇರಾಯಮ್ಮ ಹೇಳ್ತಾಳೆ ನೋಡಿ ಏನು ಬಹಳ ಸುಂದರವಾದ ಈ ಪದ್ಯ ಏನು ಅಂತ ಹೇಳಿದ್ರೆ ನೋಡಿ ಎನ್ನ ಕಣ್ಣೊಳಗಣ ಕಟ್ಟಿಗೆಯ ನಾನೇ ಮುರಿಯುವವನಾರನೂ ಕಾಣೆ ಎನ್ನ ಕಾಲೊಳಗಣ ಮುಳ್ಳ ತೆಗೆಯುವವನಾರನೂ ಕಾಣೆ ಎನ್ನ ಅಂಗದಲ್ಲಿಪ್ಪ ಅಹಂಕಾರವ ಸುಡುವವನಾರನೂ ಕಾಣೆ ಎನ್ನ ಮನದಲ್ಲಿವನಾರನೂ ಕಾಣೆ ಪಂಚವ ಕಳೆಯುವವನಾರನೂ ಕಾಣೆ ಮಾಯಾ ಪ್ರಪಂಚವ ಕೆಡಿಸುವವನಾರನೂ ಕಾಣೆನಯ್ಯ ಆದ್ಯರ ವೇದ್ಯರ ವಚನಗಳಿಂದ ಅರಿದೆವೆಂಬರು ಅರಿಯಲಾರರು ನೋಡ ಎನ್ನ ಕಣ್ಣೊಳಗಣ ಕಟ್ಟಿಗೆಯ ನಾನೇ ಮುರಿಯಬೇಕು ಎನ್ನ ಕಾಲೊಳಗಣ ಮುಳ್ಳ ನಾನೇ ತೆಗೆಯಬೇಕು ಎನ್ನ ಅಂಗದಲ್ಲಿಪ್ಪ ಅಹಂಕಾರವ ನಾನೇ ಸುಡಬೇಕು ಎನ್ನ ಮನದಲ್ಲಿಪ್ಪ ಪ್ರಪಂಚವ ನಾನೇ ಕಳೆಯಬೇಕು ಅಮುಗೇಶ್ವರ ಲಿಂಗವ ನಾನೇ ಅರಿಯಬೇಕು ಅದನ್ನು ನಾವೇ ಕೆಲವೊಂದು ವಿಚಾರಗಳನ್ನು ನಾವೇ ಅರ್ಥ ಮಾಡ್ಕೊಳ್ಬೇಕೇ ಹೊರತು ಬೇರೆಯವರಿಂದ ಅದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಬೆಲ್ಲದ ಸಿಹಿಯನ್ನು ಹೇಗಿದೆ ಸಿಹಿ ಹೇಳು ಅಂತ ಹೇಳಿದ್ರೆ ಅದು ಹೇಳೋಕ್ಕಾಗದೇ ಇರುವಂತಹ ಮಾತು ಬೆಲ್ಲದ ಸಿಹಿ ಸಿಹಿಯಾಗಿದೆ ಅದು ಅನುಭವಿಸಿಯೇ ತಿಳ್ಕೊಳ್ಳುವಂಥದ್ದು ಹಾಗೆ ಅಮುಗೇಶ್ವರ ಲಿಂಗದ ಅರಿವನ್ನು ನಾವು ಅನುಭವಿಸಿಯೇ ತಿಳ್ಕೊಳ್ಬೇಕಾದಂಥದ್ದು ಮತ್ತು ಈ ಅಹಂಕಾರವನ್ನು ಕಳೆಯೋದು ಹೇಗೆ ನಾವೇ ಕಳ್ಕೊಳ್ಬೇಕು ಅಂತ ಅಮುಗೇಶ್ವರ ಲಿಂಗವನ್ನು ಕುರಿತು ಮಾತನಾಡ್ತಾ ಅಮುಗೇರಾಯಮ್ಮ ಏನು ಹೇಳಿದ್ರು ವಚನ ಇದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ವಿವರಿಸ್ತೇನೆ ನಮಸ್ಕಾರ ಶ್ರೀ ಗುರು ಬಸವಲಿಂಗ.